ಜೆಡಿಎಸ್ ಪಕ್ಷದ ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಸಾರಾ ಮಹೇಶ್ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಕೆಆರ್ ನಗರಕ್ಕೆ ಜಿಟಿಡಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಚಾಮುಂಡೇಶ್ವರಿಗೆ ಸಾರಾ ಎಂಟ್ರಿ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಸಾರಾ ಜಿಟಿಡಿ ನಡುವಿನ ಸಮರ ಜೋರಾಗಲಿದೆ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡಿದೆ. ಕೆಆರ್ ನಗರ ಪಂಚಾಯಿತಿ ಸದಸ್ಯರಿಗೆ ಜಿಟಿಡಿ ಸನ್ಮಾನ ಮಾಡಿದ ಬೆನ್ನಲ್ಲೇ ತ ಚಾಮುಂಡೇಶ್ವರಿ ಕ್ಷೇತ್ರದ ಪಂಚಾಯಿತಿ ಸದಸ್ಯರಿಗೆ ಸಾರಾ ಮಹೇಶ್ ಸನ್ಮಾನಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ದೊಡ್ಡ ಮಾರಗೌಡನಹಳ್ಳಿ ಪಂಚಾಯಿತಿ ಅಧ್ಯಕ್ಷರನ್ನ ಸಾರಾ ಮಹೇಶ್ ಸನ್ಮಾನಿಸಿದ್ದಾರೆ. ಇಬ್ಬರು ನಾಯಕರ ಕೋಲ್ಡ್ ವಾರ್ ನಿಂದ ತನೆ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿಯಾಗಿದ್ದು ಯಾರ ಜೊತೆ ಗುರುತಿಸಿಕೊಳ್ಳಬೇಕು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಹದೇವಸ್ವಾಮಿ ಕುಣೆಗಲ್ ಇದ್ದಾರೆ. ಮಹದೇವಸ್ವಾಮಿ, ಸಾಕಷ್ಟು ದಿನಗಳಿಂದ ಸಾರಾ ಹಾಗೆ ಜಿಟಿಡಿ ನಡುವೆ ಮುಸುಕಿನ ಗುದ್ದಾಟವು ಕೂಡ ನಡೀತಾ ಇತ್ತು. ಇದೀಗ ಅದು ತಾರಕಕ್ಕೇರುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಇವರಿಬ್ಬರ ಜಗಳದಿಂದ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಇವರಿಬ್ಬರ ಜಗಳದಿಂದ ಕಾರ್ಯಕರ್ತರ ಮೇಲೆ ಎಷ್ಟು ಪ್ರಭಾವ ಬೀರಬಹುದು ಅಂತ? ಖಂಡಿತವಾಗಿ ಲಕಿತ, ಇದು ಜೆಡಿಎಸ್ನಲ್ಲಿರ್ತಕ್ಕಂತಹ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದಾರೆ ಅವರ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಏನೋ ಒಂದು ರಾಜಕೀಯ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರು ಅಂತಂದ್ರೆ ಸಾಕಷ್ಟು ಜನರು ನಿಷ್ಠಾವಂತರಾಗಿ ಆ ಪಕ್ಷಕ್ಕೆ, ಅಂದ್ರೆ ಪಕ್ಷ ಏನು ತೀರ್ಮಾನವನ್ನು ತೆಗೆದುಕೊಳ್ತೋ ಆ ಪಕ್ಷಕ್ಕೆ ಕೂಡ ದುಡಿಯುವಂತಹ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತಾರೆ. ಈಗ ಏನು ಕೆಆರ್ ಕ್ಷೇತ್ರದಲ್ಲಾಗಿರ್ಬೋದು, ಕೆಆರ್ ನಗರ ಕ್ಷೇತ್ರದಲ್ಲಾಗಿರ್ಬೋದು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಾಗಿರ್ಬೋದು, ಇಲ್ಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಏನೋ ಸಾರಾ ಮಹೇಶ್ ಅವರ ಕ್ಷೇತ್ರವಾಗಿರ್ತಕ್ಕಂಥ ಕೆಆರ್ ನಗರದಲ್ಲಿ ಅಲ್ಲಿನ ಏನೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳಿಗೆ ಜಿಟಿಡಿ ಸನ್ಮಾನವನ್ನು ಮಾಡ್ತಾರೆ. ಅಂತಂದ್ರೆ ಸಾರಾ ಮಹೇಶ್ ಅವರ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಹೋಗಿ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಒಂದು ಕಡೆ ಮಾಡ್ತಾರೆ. ಇನ್ನು ಇತ್ತ ಸಾರಾ ಮಹೇಶ್ ಕೂಡ ನಾನೇನು ಅವರಿಗಿಂತ ಕಮ್ಮಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಂದರೆ ಅವರನ್ನ ಕರೆದು ಸನ್ಮಾನವನ್ನ ಮಾಡ್ತಾರೆ. ಅಂತಂದ್ರೆ ಈ ಒಂದು ಗುದ್ದಾಟದಿಂದಾಗಿ ಕಾರ್ಯಕರ್ತರು ಸಾಕಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ. ಮುಂಬರುವಂತಹ ಚುನಾವಣಾ ಸಂದರ್ಭಗಳಲ್ಲಿ ನಾವು ಯಾರನ್ನ ಬೆಂಬಲಿಸಬೇಕು ಅನ್ನುವಂಥದ್ದು, ಅಂದ್ರೆ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸ್ಬೇಕಾ ಅಥವಾ ವ್ಯಕ್ತಿಯನ್ನ ಬೆಂಬಲಿಸಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಕ್ಕೆ ಕಾರ್ಯಕರ್ತರು ಈಡಾಗಿದ್ದಾರೆ. ಇದರಿಂದ ಖಂಡಿತವಾಗಿಯೂ ಲಾಸ್ ಆಗುವಂತದ್ದು ಒಟ್ಟಿನಲ್ಲಿ ಜೆಡಿಎಸ್ಗೆ ಅಂತಾನೆ ಹೇಳಬಹುದಾಗಿರುವಂತದ್ದು. ಲಿಖಿತ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಏನಾದರೂ ಎಂಟ್ರಿ ಕೊಟ್ರೆ ಜಿಟಿಡಿ ಅವರ ಮುಂದಿನ ನಡೆ ಏನಾಗಿರಬಹುದು ಅಂತ ಹೇಳಿ ಮಾದೇವಸ್ವಾಮಿ? ಲಿಖಿತ, ಏನಂದ್ರೆ ಸಾರಾ ಮಹೇಶ್ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ರು ಕೂಡ ಅವರು ಇಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥದ್ದು ವಿಚಾರ ಅಲ್ಲ. ಆದ್ರೆ ಈ ಒಂದು ಭಾಗದಲ್ಲಿ ಏನೋ ಜಿಟಿ ದೇವೇಗೌಡರು ಇರ್ತಕ್ಕಂತಹ ಬೆಂಬಲಿಗರು ಏನಿದ್ದಾರೆ ಅವರ ಪ್ರಾಬಲ್ಯವನ್ನ ಕುಗ್ಗಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸಬಹುದು. ಯಾಕಂದ್ರೆ ಸಾರಾ ಮಹೇಶ್ ಅವರಿಗೆ ಭದ್ರಕೋಟೆಯಾಗಿ ಈಗ ಇರುವಂತದ್ದು ಕೆಆರ್ ನಗರ ಕ್ಷೇತ್ರವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತದ್ದು, ಚಾಮುಂಡೇಶ್ವರಿ ಕ್ಷೇತ್ರದ ಒಂದಷ್ಟು ಕಾರ್ಯಕರ್ತರುಗಳನ್ನ ಒಗ್ಗೂಡಿಸಿಕೊಂಡು ಕೆಲಸವನ್ನ ಮಾಡುವಂತದ್ದು, ಮುಂಬರ್ತಕ್ಕಂತಹ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಅವರನ್ನ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅಂದ್ರೆ ಒಂದು ವೇಳೆ ಜಿ ಟಿ ದೇವೇಗೌಡರು ಆ ಒಂದು ಕ್ಷೇತ್ರದಲ್ಲೇ ಕೂಡ ಸ್ಪರ್ಧೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರಿಗೆ ಟ್ಯಾಂಗ್ ಕೊಡೋದಕ್ಕೆ ಸಾರಾ ಮಹೇಶ್ ಅವರು ರೆಡಿ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಕೆಆರ್ ನಗರ ಕ್ಷೇತ್ರದಲ್ಲಿ ಏನು ಈ ಸನ್ಮಾನದ ವಾರಗಳೇನು ನಡೀತಾ ಇದೆ, ಇದು ನಿಜಕ್ಕೂ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣರಾಗಿರ್ತಕ್ಕಂತಹ ವಿಚಾರಗಳು ಮತ್ತು ಒಬ್ಬರನ್ನೊಬ್ಬರು ಸೋಲಿಸುವಂತಹ ಒಂದು ಪ್ರಯತ್ನದಲ್ಲಿ ಒಬ್ಬರನ್ನೊಬ್ಬರು ಏನೋ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿ ಟಿ ದೇವೇಗೌಡರು ಮತ್ತು ಸಾರಾ ಮಹೇಶ್ ಅವರನ್ನ ಒಂದು ಏನು ಕೋಲ್ಡ್ ವಾರ್, ರಾಜಕೀಯ ವಾರ್ ಏನಿದೆ ಅದು ಮುಂದುವರಿತಾನೆ ಇರುವಂತದ್ದು. ಲಿಖಿತ ಧನ್ಯವಾದ ಮಹದೇವಸ್ವಾಮಿ ಕುಣೆಗಾಲ ತಮ್ಮೆಲ್ಲ ಮಾಹಿತಿಗೆ.